ನಮಸ್ಕಾರ ಗೆಳೆಯರೇ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೇ, ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ. ಜೊತೆಗೆ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಅನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೆ. ಹಾಗಾಗಿ ಅಲ್ಲಿ ಮಿಸ್ ಆಗಿರುವಂತ ಕಂಪನಿಗಳ ಅಪ್ಡೇಟ್ಸ್ ಅನ್ನ ಈ ವಿಡಿಯೋದಲ್ಲಿ ಕವರ್ ಮಾಡ್ತಾ ಇದ್ದೀನಿ. ಇನ್ ಕೇಸ್ ಇಲ್ಲಿವರೆಗೂ ಈ ವಿಡಿಯೋ ನೋಡಿಲ್ಲ ಅಂತಂದ್ರೆ ಇದನ್ನ ನೋಡಬಹುದು. ಹಾಗೆ ಆಸ್ ಯೂಶುವಲ್ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಿದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಇದೆ, ಎಲ್ಲವನ್ನು ಕೂಡ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೇನೆ, ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಮೊದಲನೇ ಸ್ಟಾಕ್ ಅನ್ನು ನಾವು ನೋಡಿದ್ರೆ ಸಿಪ್ಲಾ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಪ್ರಮೋಟರ್ಸ್ ಸ್ಟೇಕ್ ಸೇಲ್ ಅನ್ನು ಮಾಡುವಂತಹ ನಿರ್ಧಾರವನ್ನು ಮಾಡಿದರೆ ಸುಮಾರು 2,000 ಕೋಟಿ ಮೊತ್ತದ ಸ್ಟೇಕ್ ಸೇಲ್ ಅನ್ನು ಮಾಡ್ತಿದ್ದಾರೆ ಇವತ್ತು ಥ್ರೂ ಬ್ಲಾಕ್ ಡೀಲ್. ನೋಡಬಹುದು ಸುಮಾರು 1.38 ಕೋಟಿ ಷೇರುಗಳನ್ನು ಸೇಲ್ ಮಾಡ್ತಿದ್ದಾರೆ. ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ, ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಎಸ್ತರ್ ಡಿಎಂ ಹೆಲ್ತ್ ಕೇರ್, ಇದ್ರ ಬಗ್ಗೆ ಈಗಾಗಲೇ ಶನಿವಾರದ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೆ, ಕಂಪನಿ ಒಂದು ಮರ್ಜರ್ ಅನ್ನು ಅನೌನ್ಸ್ ಮಾಡಿರೋ ಬಗ್ಗೆ. ಈ ಮರ್ಜರ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ, ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಮರ್ಜರ್ಗೆ, ಅದನ್ನು ನಾವು ನೋಡಬೇಕಾಗುತ್ತೆ. ಜೊತೆಗೆ ಈ ಮರ್ಜರ್ನ ನಂತರ ಒನ್ ಆಫ್ ದ ಟಾಪ್ 3 ಹಾಸ್ಪಿಟಲ್ ಚೇನ್ಸ್ ಲಿಸ್ಟ್ಗೆ ಕಂಪನಿ ಸೇರ್ಕೊಳ್ಳುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಇವತ್ತು ನೋಡಲಿಕ್ಕೆ ಸಿಗುತ್ತೆ ಅಂತ. ನಂತರ RBL ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ, RBL ಬ್ಯಾಂಕ್ನ ಜೊತೆಗೆ ಬಜಾಜ್ ಫೈನಾನ್ಸ್, ಈ ಎರಡು ಕಂಪನಿಗಳು ಕೂಡ ಒಂದೇ ನ್ಯೂಸ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ. ಏನಂದ್ರೆ ಈ ಎರಡು ಕಂಪನಿಗಳು ಜಾಯಿಂಟ್ ಆಗಿ ಕೋ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ಸ್ ಅನ್ನ ಇಶ್ಯೂ ಮಾಡಿದ್ದು. ಈಗ ಆ ಕೋ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ ಇಶ್ಯೂ ಮಾಡೋದನ್ನ ಸ್ಟಾಪ್ ಮಾಡಿದ್ದಾವೆ. ಆದ್ರೆ ಈಗಾಗಲೇ ಇಶ್ಯೂ ಮಾಡಿರುವಂತಹ ಕ್ರೆಡಿಟ್ ಕಾರ್ಡ್ಸ್ ಏನಿದಾವೆ ಅದು ರನ್ ಆಗುತ್ತೆ, ಬಟ್ ಹೊಸದಾಗಿ ಇಶ್ಯೂಯನ್ಸ್ ಅನ್ನ ಸ್ಟಾಪ್ ಮಾಡಿದ್ದಾವೆ. ಈ ಕಾರಣದಿಂದ ಬಜಾಜ್ ಫೈನಾನ್ಸ್ ಹಾಗೂ RBL ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ. ಈ ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. RBL ಬ್ಯಾಂಕ್ನ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿಲ್ಲ. ನೋಡಬಹುದು ಆಲ್ ಟೈಮ್ ಐ ಅಥವಾ ಆಲ್ ಟೈಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ 48% ಡೌನ್ ಇದೆ. ಈಗ ಬಜಾಜ್ ಫೈನಾನ್ಸ್ ಅಂತೂ ಒಳ್ಳೆ ಸ್ಟಾಕ್ ಟೈಮ್ ಬೀಯಿಂಗ್ ಅಂಡರ್ ಪರ್ಫಾರ್ಮೆನ್ಸ್ ಅನ್ನು ಮಾಡ್ತಿದೆ. ನೋಡಬಹುದು 1 ಇಯರಲ್ಲಿ 11% ಡೌನ್ ಇದೆ, 5 ಇಯರ್ಸಲ್ಲಿ 66% ಇದೆ. ಜೊತೆಗೆ 2021 ಯಾವುದೇ ರೀತಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ, ಕನ್ಸಾಲಿಡೇಟ್ ಆಗಿಬಿಟ್ಟಿದೆ ಸ್ಟಾಕ್ ಸೇಮ್ ರೇಂಜ್ ಅಲ್ಲಿ. ಬಟ್ ಪೊಟೆನ್ಷಿಯಲ್ ಇರುವಂತಹ ಕಂಪನಿ, ಅದರಲ್ಲೇನು ಡೌಟ್ ಇಲ್ಲ. ಎರಡು ಸ್ಟಾಕ್ ಗಳನ್ನ ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಅದಾನಿ ಗ್ರೀನ್ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿ ಒಂದು ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ ಹೈಡ್ರೋ ಎನರ್ಜಿಗೆ ಸಂಬಂಧಪಟ್ಟಂತೆ. ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ, ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು. ಜೊತೆಗೆ ನಿನ್ನೆ ಅದಾನಿ ಅವರು ಒಂದ್ ಕಡೆ ಮಾತಾಡುವಾಗ ನಮ್ಮ ಮೇಲೆ ನಾವು ಅಟ್ಯಾಕ್ ಮಾಡದಷ್ಟು ನಾವು ಸ್ಟ್ರಾಂಗ್ ಆಗ್ತೀವಿ ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ತುಂಬಾನೇ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಅಂತಾನೆ ಹೇಳ್ಬೋದು. ಹಾಗಾಗಿ ಓವರ್ಆಲ್ ಅದಾನಿ ಗ್ರೂಪ್ ನ ಎಲ್ಲ ಷೇರುಗಳನ್ನು ಕೂಡ ಇವತ್ತು ಅಬ್ಸರ್ವ್ ಮಾಡಿ ಯಾವ ರೀತಿಯ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಇನ್ನು ಕೆಲವು ಅದಾನಿ ಗ್ರೂಪ್ ನ ಷೇರುಗಳು ಮುಂದೆ ಇದಾವೆ, ಅವುಗಳಿಗೆ ಸಂಬಂಧಪಟ್ಟಂತೆ ಇಂಡಿವಿಜುವಲ್ ನ್ಯೂಸ್ ಗಳಿದೆ, ಅವುಗಳನ್ನು ಕೂಡ ನಾನು ಕವರ್ ಮಾಡ್ತೀನಿ. ಓವರ್ಆಲ್ ಅದಾನಿ ಎನರ್ಜಿ ಆಗ್ಬೋದು ಅಥವಾ ಅದಾನಿ ಗ್ರೂಪ್ ನ ಎಲ್ಲ ಷೇರುಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡಬಹುದು. ನಂತರ ಐನಾಕ್ಸ್ ಗ್ರೀನ್ ಎನರ್ಜಿ ಸರ್ವಿಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿ ಒಂದು ವಿಂಡ್ ಎನರ್ಜಿ ಕಂಪನಿಯಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದ್ದು, ಆ ಎಂಟೈರ್ ಇನ್ವೆಸ್ಟ್ಮೆಂಟ್ ಅನ್ನ ಸೇಲ್ ಮಾಡುವಂತಹ ನಿರ್ಧಾರವನ್ನು ಮಾಡಿದೆ. ಈ ಕಾರಣದಿಂದ ಐನಾಕ್ಸ್ ಗ್ರೀನ್ ಎನರ್ಜಿ ಸರ್ವಿಸಸ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಅಂತ. ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮೆನ್ಸ್ ಬಂದಿದೆ, ಜೊತೆಗೆ ಐಯಿಂದ ಒಳ್ಳೆ ಕರೆಕ್ಷನ್ ಕೂಡ ಬಂದಿದೆ. ಈಗಾಗಲೇ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು, ಜೊತೆಗೆ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ಡಿಸಿಷನ್ಗೆ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ. ನಂತರ ರೈಲ್ಟೆಲ್ ಕಾರ್ಪೊರೇಷನ್ ಕೂಡ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿಗೆ 10 ಕೋಟಿ ಆರ್ಡರ್ ಸಿಕ್ಕಿದೆ. ಈ ಆರ್ಡರ್ ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ, ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ನಂತರ ಡಿಕ್ಸಾನ್ ಟೆಕ್ನಾಲಜಿ ಸುದ್ದಿಯಲ್ಲಿರುತ್ತೆ, ಕಂಪನಿಯ ಸಬ್ಸಿಡಿಯರಿ ಗ್ಯಾಜೆಟ್ ಎಲೆಕ್ಟ್ರಾನಿಕ್ಸ್ ಕಾಂಟ್ರಾಕ್ಟ್ ಮ್ಯಾನುಫ್ಯಾಕ್ಚರಿಂಗ್ ಒಪ್ಪಂದವನ್ನು ಮಾಡಿಕೊಂಡಿದೆ ಕಂಪಲ್ ಸ್ಮಾರ್ಟ್ ಡಿವೈಸಸ್ ಜೊತೆ, ಅಂದ್ರೆ ಮೊಬೈಲ್ ಡಿವೈಸಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಅಂತ ಒಪ್ಪಂದ ಇದು. ನಿಮಗೆ ಗೊತ್ತಿದೆ ಡಿಕ್ಸಾನ್ ಟೆಕ್ನಾಲಜೀಸ್ ಮಾಡೋ ಅಂತ ಕೆಲಸನೇ ಇದು. ಹಲವು ಕಂಪನಿಗಳ ಅಥವಾ ದೊಡ್ಡ ದೊಡ್ಡ ಕಂಪನಿಗಳ ಬ್ರಾಂಡೆಡ್ ಫೋನ್ಸ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಕೊಡುತ್ತೆ, ಅವರು ಅದಕ್ಕೆ ಅವರ ಬ್ರ್ಯಾಂಡ್ ಅನ್ನು ಹಾಕೊಂಡು ಮಾರಾಟ ಮಾಡ್ತಾರೆ. ಅದೇ ರೀತಿ ಒಪ್ಪಂದವನ್ನ ಮಾಡ್ಕೊಂಡಿದೆ, ಗೂಗಲ್ ಪಿಕ್ಸೆಲ್ ಫೋನ್ ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಅಂತ ಒಪ್ಪಂದ ಆಗಿದೆ ಇದು. ಈ ಕಾರಣದಿಂದ ಡಿಕ್ಸಾನ್ ಟೆಕ್ ಕೂಡ ಸುದ್ದಿಯಲ್ಲಿರುತ್ತೆ, ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಈ ಸ್ಟಾಕ್ ಅಲ್ಲಿ ಕರೆಕ್ಷನ್ ಕಂಡು ಬಂದೆ ಎಲ್ಲ ನೋಡಬಹುದು, ಈ ಮಾರ್ಕೆಟ್ ಡೌನ್ಫಾಲ್ ಇದಕ್ಕೆ ಇಂಪ್ಯಾಕ್ಟ್ ಅನ್ನೇ ಮಾಡಿಲ್ಲ, ಆ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದೆ. ಖಂಡಿತ ಇಂದಲ್ಲ ನಾಳೆ ಒಂದ್ ಕಡೆ ಡೌನ್ ಪರ್ಫಾರ್ಮೆನ್ಸ್ ಬಂದೇ ಬರುತ್ತೆ, ಆಗ ಹೋಲ್ಡ್ ಮಾಡೋ ಅಂತ ಪೇಷನ್ಸ್ ಇರಬೇಕಾಗುತ್ತೆ. ಯಾಕಂದ್ರೆ ಯಾವತ್ತು ಒನ್ ಸೈಡೆಡ್ ರ್ಯಾಲಿ ಮಾರ್ಕೆಟ್ ಅಲ್ಲಿ ಇರೋದಿಲ್ಲ, ಒಂದಲ್ಲ ಒಂದ್ ಕಡೆ ಒಂದಷ್ಟು ಕರೆಕ್ಷನ್ ಆದೇ ಆಗುತ್ತೆ. ನೀವು ಇಲ್ಲೇ ನೋಡಬಹುದು 2024 ಜುಲೈಯಲ್ಲಿ 14-15% ವರೆಗೂ ಡೌನ್ ಆಗಿತ್ತು, ಅನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ. ಈಗಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಬಟ್ ನೋಡೋಣ. ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ ಅಲ್ಲಿ. ನಂತರ ಪಟೇಲ್ ಎಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ, ಕಾರಣ ಕಂಪನಿ ನೇಪಾಳಲ್ಲಿ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ. ಈ ಕಾರಣದಿಂದ ಪಟೇಲ್ ಎಂಜಿನಿಯರಿಂಗ್ ಸುದ್ದಿಯಲ್ಲಿರುತ್ತೆ, ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಕೆಲವರು ಪ್ರಶ್ನೆ ಮಾಡ್ತಾ ಇರ್ತೀರಿ ಕಂಪನಿ ಬಗ್ಗೆ, ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಖಂಡಿತ ಅಂತ ಒಳ್ಳೆ
ಫೈವ್ ಇಯರ್ಸ್ ಅಲ್ಲಿ ಕೂಡ ರೀಸೆಂಟ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ ಅಲ್ಲಿ. ಇನ್ ಕೇಸ್ ಈ ಕಂಪನಿಯ ಬಿಸ್ನೆಸ್ ಅನ್ನ ಸ್ಟಡಿ ಮಾಡಿ ನೀವು ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ಓಕೆ, ಇನ್ ಕೇಸ್ ಪ್ರೈಸ್ ನೋಡಿ ಇನ್ವೆಸ್ಟ್ ಮಾಡಿದಿರಿ ಅಂತಂದ್ರೆ ನೀವು ತಪ್ಪದಾರಿಲಿ ನಡೀತಿದ್ದೀರಿ ಅಂತಾನೆ ಅರ್ಥ. ಪ್ರೈಸ್ ನೋಡಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ, ಕಂಪನಿಯ ಬಿಸ್ನೆಸ್ ಅನ್ನ ನೋಡಿ, ಫಂಡಮೆಂಟಲ್ಸ್ ಅನ್ನ ನೋಡಿ. ಫಂಡಮೆಂಟಲ್ಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ಓಕೆ, ಬಟ್ ಪ್ರೈಸ್ ಏನನ್ನ ನೋಡಿ ಇನ್ವೆಸ್ಟ್ ಮಾಡಿದ್ರೆ ತಪ್ಪು ಮಾಡ್ತಿದ್ರಿ, ಹುಷಾರಾಗಿರಿ, ಕೇರ್ಫುಲ್ ಆಗಿರಿ. ನಂತರ ಅದಾನಿ ಪೋರ್ಟ್ಸ್ ಅಂಡ್ ಸ್ಪೆಷಲ್ ಎಕನಾಮಿಕ್ ಝೋನ್ ಸುದ್ದಿಯಲ್ಲಿರುತ್ತೆ. ಕಾರಣ ನೊವಾಮಾದವರು ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ, ಡಿಸ್ಪೈಟ್ ಅಲಿಗೇಷನ್ಸ್ ಅಥವಾ ವಾರಂಟ್ಸ್ ನಡುವೆ ಕೂಡ ಬೈ ರೇಟಿಂಗ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ 1960 ರೂಪಾಯಿ ಟಾರ್ಗೆಟ್ ಅನ್ನ ಕೊಟ್ಟಿದ್ದಾರೆ. 1187ರಲ್ಲಿ ಟ್ರೇಡ್ ಆಗ್ತಿದೆ, 1960 ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ದಾರೆ. ಈ ಕಾರಣದಿಂದ ದಾನಿ ಪೋರ್ಟ್ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ನ್ಯೂಸ್ ಗೆ ಸಂಬಂಧಪಟ್ಟಂತೆ ಏನಾದರೂ ರಿಯಾಕ್ಷನ್ ಬರುತ್ತಾ ಅಂತ. ಜೊತೆಗೆ ನಾನು ಈ ಹಿಂದೆ ಕೂಡ ಹೇಳಿದೀನಿ, ಅದಾನಿ ಗ್ರೂಪ್ನ ಷೇರುಗಳಲ್ಲಿ ಬೆಟರ್ ಅಂತ ಅಂದ್ರೆ, ಬೆಟರ್ ಪೊಸಿಷನ್ಡ್ ಆಗಿರೋದು ಅಂತಂದ್ರೆ ಅದಾನಿ ಪೋರ್ಟ್ಸ್. ಯಾಕಂದ್ರೆ ಅದಾನಿ ಪೋರ್ಟ್ಸ್ ನ ಅಸೆಟ್ ತುಂಬಾನೇ ಚೆನ್ನಾಗಿದೆ ಬೇರೆಲ್ಲ ಕಂಪನಿಗಳಿಗೆ ಹೋಲಿಸಿದ್ರೆ. ಈವನ್ ಇದನ್ನ ಇಂಡೆನ್ಬರ್ಗ್ ರಿಪೋರ್ಟ್ ಅಲ್ಲೂ ಕೂಡ ಮೆನ್ಷನ್ ಮಾಡಿದ್ರು. ಸೊ ಬೇರೆ ಎಲ್ಲ ಕಂಪನಿಗಳಿಗೆ ಹೋಲಿಸಿದ್ರೆ ಅದಾನಿ ಗ್ರೂಪ್ ಅಲ್ಲಿ ಅದಾನಿ ಪೋರ್ಟ್ ಸ್ಪೆಷಲ್ ಎಕನಾಮಿಕ್ ಝೋನ್ ಸಪರೇಟ್ ಆಗಿ ನಿಲ್ಲುತ್ತೆ. ಬೇಕಿದ್ರೆ ಆ ನಿಟ್ಟಿನಲ್ಲಿ ನೀವು ಸ್ಟಡಿ ಮಾಡಬಹುದು ಕಂಪನಿಯನ್ನ. ನಂತರ VST ಟಿಲ್ಲರ್ಸ್ ಅಂಡ್ ಟ್ರಾಕ್ಟರ್ಸ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಯ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ, ಆಟೋ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತದ್ದು ಚೆನ್ನಾಗಿದೆ, ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಇಯರ್ ಆನ್ ಇಯರ್ ನಂಬರ್ಸ್ ನೋಡಬಹುದು. ಸ್ಟಾಕ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಇವತ್ತು ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ನಂತರ ಹೀರೋ ಮೋಟಾರ್ ಕಾಪ್ ಕೂಡ ಸುದ್ದಿಯಲ್ಲಿರುತ್ತೆ, ಇದರ ನಂಬರ್ಸ್ ಕೂಡ ರಿಲೀಸ್ ಆಗಿದೆ, ನಂಬರ್ಸ್ ಅಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಇದೆ. ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಡೌನ್ ಇದೆ ಪರ್ಫಾರ್ಮೆನ್ಸ್. ಹಾಗಾಗಿ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಮಾರ್ಕೆಟ್ ಅಲ್ಲಿ ಬರುತ್ತೆ ಅಂತ. ಜೊತೆಗೆ ಎಸ್ಟಿಮೇಷನ್ಸ್ ಕೂಡ ಬೀಟ್ ಮಾಡೋಕ್ಕಾಗಿಲ್ಲ, ಎಸ್ಟಿಮೇಷನ್ಸ್ ವೈಸ್ ಕೂಡ ಡೌನ್ ಇದೆ ಪರ್ಫಾರ್ಮೆನ್ಸ್. ಇನ್ನು ಸುರಕ್ಷಾ ಕ್ಲಿನಿಕ್ ಅಂಡ್ ಡಯಾಗ್ನೋಸ್ಟಿಕ್ IPO ಕಡೆ ಬಂದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಏನು ಇಲ್ವೇ ಇಲ್ಲ, ಝೀರೋನೇ ಇದೆ. ಸ್ಟಾರ್ಟ್ ಆಗಿಲ್ಲ ಅಂತ ಹೇಳುವುದು ಪ್ರೀಮಿಯಂ ಗ್ರೇ ಮಾರ್ಕೆಟ್ ಅಲ್ಲಿ ಝೀರೋನೇ ಇದೆ. ಇವತ್ತು ನಾಳೆ ಓಪನ್ ಇರುತ್ತೆ, ಇಂಟ್ರೆಸ್ಟ್ ಇರಬೇಕಿದ್ರೆ ಸ್ಟಡಿ ಮಾಡಬಹುದು, ಬಟ್ ನಾನಂತೂ ಅವಾಯ್ಡ್ ಮಾಡ್ತೀನಿ. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಆಸ್ ಆಫ್ ನೋಡಬಹುದು 38 points ಅಥವಾ 0.16% ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಗ್ತಾ ಇದೆ. ಅಂದ್ರೆ ನೆಗೆಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ. ಹಾಗೆ ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಏಷ್ಯನ್ ಮಾರ್ಕೆಟ್ಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಸೆಟ್ ಕಂಪೋಸಿಟ್ ಹಾಗೂ ನಿಕೈ ಮಾತ್ರ ರೆಡ್ ಅಲ್ಲಿ ಕಾಣ್ತಿದ್ದೇವೆ, ಅದರಲ್ಲೂ ನಿಕೈ ಫ್ಲಾಟಿಶ್ ಇದೆ, ಅಲ್ಲೇನು ತುಂಬಾ ದೊಡ್ಡ ಮಟ್ಟದ ಡೌನ್ ಪರ್ಫಾರ್ಮೆನ್ಸ್ ಇಲ್ಲ. ಬಟ್ ಗಿಫ್ಟ್ ನಿಫ್ಟಿ ಸ್ವಲ್ಪ ನೆಗೆಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ, ಬಟ್ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಇಂಡಿಕೇಶನ್ ಏನಿಲ್ಲ. ಯಾಕಂದ್ರೆ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ, GDP ಡೇಟಾ ರಿಲೀಸ್ ಆಗಿದೆ, ಅದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅದನ್ನ ನೋಡಬೇಕಾಗುತ್ತೆ. ಜೊತೆಗೆ FISDAS ಡಿಸೆಂಬರ್ ಅಲ್ಲಿ ಏನ್ ಮಾಡ್ತಾರೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಪರ್ಫಾರ್ಮೆನ್ಸ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾಗಿ ಆ ಪಾಯಿಂಟ್ ಆಫ್ ವ್ಯೂ ನಲ್ಲಿ ನೋಡಿದ್ರೆ ಆಸ್ ಆಫ್ ನೌ ಗಿಫ್ಟ್ ನಿಫ್ಟಿ ನೆಗೆಟಿವ್ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ. ಬಟ್ ಏಷ್ಯನ್ ಮಾರ್ಕೆಟ್ಸ್ ಅಲ್ಲಿ ಏನಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇಲ್ಲ, ನಾರ್ಮಲ್ ಪರ್ಫಾರ್ಮೆನ್ಸ್ ಇದೆ ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಅಂತಾನೆ ಹೇಳ್ಬೋದು. ಸೊ ಗಿಫ್ಟ್ ನಿಫ್ಟಿ ಅಂತೂ ನೆಗೆಟಿವ್ ಇಂಡಿಕೇಶನ್ ಅನ್ನ ಕೊಡ್ತಾ ಇದೆ. ಹೋಪ್ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ. ಇನ್ ಕೇಸ್ ಮಾರ್ಕೆಟ್ ಬಿದ್ರು ದೊಡ್ಡ ಮಟ್ಟದ ಡೌನ್ ಫಾಲ್ ಕಂಡು ಬರಲಿಲ್ಲ ಅಂದ್ರೆ ಸಾಕು ಅಂತಾನೆ ಹೇಳ್ಬೋದು. ಜೊತೆಗೆ ಹಲವು ಅನಲಿಸ್ಟ್ ಹೇಳೋ ಪ್ರಕಾರ ಈಗಾಗಲೇ ಮಾರ್ಕೆಟ್ ಪ್ರೈಸ್ ಆಗಿದೆ, ಮಾರ್ಕೆಟ್ ಗೆ ಎಕ್ಸ್ಪೆಕ್ಟೇಷನ್ ಇತ್ತು GDP ಡೇಟಾ ಡೌನ್ ಬರುತ್ತೆ ಅಂತ ಅನ್ನುವಂತ ಒಪಿನಿಯನ್ಸ್ ಕೂಡ ಇದೆ. ಆ ನಿಟ್ಟಿನಲ್ಲಿ ಏನಾದ್ರೂ ನಾರ್ಮಲ್ ಪರ್ಫಾರ್ಮೆನ್ಸ್ ಬರುತ್ತಾ, ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದ್ರೂ ಕೂಡ ಈಗಾಗಲೇ ಮಾರ್ಕೆಟ್ ಪ್ರೈಸ್ ಆಗಿದೆ ಅಂತಾನೆ ಅಂದ್ಕೊಳ್ಬಹುದು. ಬಟ್ ನೋಡೋಣ, ಹೋಪ್ ಇಟ್ಕೊಳ್ಳೋಣ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿ ಅಂತ. ಜೊತೆಗೆ ತುಂಬಾ ದೊಡ್ಡ ಮಟ್ಟದ ನೆಗೆಟಿವ್ ಇಂಡಿಕೇಶನ್ ಏನಿಲ್ಲ, 30-40 points. ಓಕೆ, ನೋಡೋಣ, ಹೋಪ್ ಫಾರ್ ದ ಬೆಸ್ಟ್. ಇದಿಷ್ಟೇ ನಾವು ಮಾಡಬೇಕಾಗಿರೋದು, ಜೊತೆಗೆ ಮಾಡೋಕ್ಕಾಗೋದು ಕೂಡ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ, ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.